ಈ ಸುದ್ದಿಯನ್ನ ಪಾಲಕರು ನೋಡಲೇಬೇಕು ಯಾಕೆಂದ್ರೆ ಮಕ್ಕಳನ್ನ ಯಾವ್ಯಾವ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಾರೆ ಅನ್ನುವಂತ ಕುರಿತಾದಂತ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಬನ್ನಿ ಈ ಸ್ಟೋರಿಯನ್ನ ಪಾಲಕರು ನೋಡಲೇಬೇಕು ಯಾಕಪ್ಪ ಅಂದ್ರೆ ಖಾಸಗಿ ಅಂಗಡಿ ಪ್ರಚಾರಕ್ಕೆ ಮಕ್ಕಳ ದುರ್ಬಳಕೆ ಆಗಿದೆ ಇಲ್ಲಿ ಶಿಕ್ಷಕರ ಕಣ್ಣ ಮುಂದೆ ಮಕ್ಕಳಿಂದ ಖಾಸಗಿ ಪ್ರಚಾರವನ್ನ ಮಾಡ್ತಿರುವಂತದ್ದು ಶಿಕ್ಷಕರ ದಿನಾಚರಣೆ ದಿನವೇ ಖಾಸಗಿ ಅಂಗಡಿ ಪ್ರಚಾರ ಮಾಡ್ತಿದ್ದಾರೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಂದ ಪ್ರಚಾರ ಮಾಡ್ತಿರುವಂತದ್ದು ಅತಣಿಯಲ್ಲಿ ಇರುವ ಚಂದು ಕಾಕಾ ಜುವೆಲರಿ ಏನು ಶಾಪ್ ಇದೆ ಅದನ್ನ ಪ್ರಚಾರ ಮಾಡ್ತಿರುವಂತದ್ದು ಶಾಲಾ ಮಕ್ಕಳ ಕೈಯಲ್ಲಿ ಜಾಹೀರಾತು ಪೇಪರ್ ಕೊಟ್ಟು ಪ್ರಚಾರ ಮಾಡ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ಅತಣಿ ಪಟ್ಟಣ ಗಂಚಿನ ಮಠದ ಆವರಣದಲ್ಲಿ ಪ್ರಚಾರ ಮಾಡ್ತಿರುವಂತದ್ದು ಗಚ್ಚಿನ ಮಠ ಅತಣಿ ತಾಲೂಕಿನಲ್ಲಿ ಇರುವಂತದ್ದು ಮಕ್ಕಳು ಜಾಹೀರಾತು ಪೇಪರ್ ಹಿಡಿದು ಆ ಜುವೆಲರಿ ಶಾಪ್ ನ ಪ್ರಚಾರ ಮಾಡ್ತಿದ್ದಾರೆ ನೂರಾರು ಶಿಕ್ಷಕರು ಶಾಸಕರು ತಹಶೀಲ್ದಾರ್ ಇರುವಂತ ಒಂದು ಸಮಾರಂಭದಲ್ಲೇ ಈ ಘಟನೆ ಆಗಿರುವಂತದ್ದು ಗಮನಿಸ್ತಾ ಇದ್ದೀರಾ ನೀವು ಯಾವ ಮಾರ್ಗವನ್ನ ಹಿಡಿದಿದ್ದಾರೆ ಇವರು ಪ್ರಚಾರಕ್ಕಾಗಿ ಅನ್ನುವಂತದ್ದು ಇದು ಶಿಕ್ಷಕರ ದಿನಾಚರಣೆಯೇ ನಡೆದೋದಂತ ಒಂದು ಘಟನೆ ಇದನ್ನೇ ಬಂಡವಾಳ ಆಗಿ ಮಾಡ್ಕೊಂಡು ಮಕ್ಕಳ ಕೈಲಿ ಜಾಹೀರಾತು ಪೇಪರ್ನ ಕೊಟ್ಟು ಪ್ರಚಾರಕ್ಕೆ ಮಕ್ಕಳನ್ನ ಬಿಟ್ಟಿರುವಂತದ್ದು ನಿಜಕ್ಕೂ ಇದು ದುರ್ದೈವ ಯಾವ ಮಟ್ಟಕ್ಕೆ ಅಲ್ಲಿ ಶಿಕ್ಷಕರು ಬೇಳೆ ಬಯಸಿಕೊಂಡಿದ್ದಾರೆ ಅನ್ನುವಂತದ್ದು ಗಮನಿಸಬೇಕಾದಂತ ವಿಚಾರ ನಿನ್ನೆ ಸೆಪ್ಟೆಂಬರ್ 5 ಇಡೀ ದೇಶದ ತುಂಬಾ ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡಿದ್ವಿ ಶಿಕ್ಷಕರನ್ನ ಗುರುವಿನ ತನದಲ್ಲಿಟ್ಟು ಪೂಜನೀಯ ತನದಲ್ಲಿಟ್ಟು ಗೌರವಿಸಲಾಗ್ತಾ ಇದೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಶಿಕ್ಷಕರು ಏನು ಅತಣಿ ಪಟ್ಟಣದಲ್ಲಿ ನಿನ್ನೆ ಏನು ಶಿಕ್ಷಕರ ದಿನಾಚರಣೆ ನಡೆಯಿತು ಅತಣಿ ಲೋಕದಲ್ಲಿ ಅಲ್ಲಿ ಮಕ್ಕಳನ್ನು ಖಾಸಗಿ ಕೆಲಸಕ್ಕೆ ಬಳಸಿದ್ದಾರೆ ಮತ್ತೆ ಮಕ್ಕಳು ಖಾಸಗಿ ಸಂಸ್ಥೆಯ ಪರವಾಗಿ ಕೆಲಸ ಮಾಡ್ತಾ ಇದ್ದರು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ವೀಕ್ಷಣೆ ಅಥವಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದನ್ನು ಬಿಟ್ಟು ಖಾಸಗಿ ಸಂಸ್ಥೆಯ ಒಂದು ಪಾಂಪ್ಲೇಟು ಜಾಹೀರಾತನ್ನು ಹಂಚಿಕೆ ಮಾಡುವುದನ್ನು ನೋಡಿದ್ರೂ ಕೂಡ ನೋಡಲಾರದಂತೆ ಅದನ್ನು ತಡೆಗಟ್ಟಬೇಕಾಗಿರುವಂಥ ಮಾನ್ಯ ಬಿ ಓ ಅವರಾಗಲಿ ತಹಶೀಲ್ದಾರ್ ಅವರಾಗಲಿ ಸ್ಥಳೀಯ ಶಾಸಕರಾಗಲಿ ಇದರ ಬಗ್ಗೆ ಯಾವುದೇ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿಲ್ಲ ಯಾಕಂತ ಕೇಳಿದ್ರೆ ಇದು ಬಹುದೊಡ್ಡ ಆಕ್ಷೇಪಾರ್ಹವಾಗಿರುವಂಥ ವಿಷಯ ಯಾಕಂತ ಕೇಳಿದ್ರೆ ಇಡೀ ದೇಶದ ತುಂಬ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಒಂದು ಕಡೆಗೆ ಇನ್ನೊಂದು ಕಡೆಗೆ ಶಿಕ್ಷಕರನ್ನು ಗೌರವಿಸುವುದು ಅದರ ಜೊತೆಗೆ ಶಿಕ್ಷಕರು ಮಕ್ಕಳ ಹಕ್ಕುಗಳನ್ನು ಗೌರವಿಸುವುದು ಕೂಡ ಬಹಳ ಮುಖ್ಯ ಅದ ಆದರೆ ನಿನ್ನೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ಯದ ಮಕ್ಕಳು ಇರುವುದು ಶಾಲೆಯೊಳಗೆ ಶಿಕ್ಷಣ ಪಡೆಯಕ್ಕ ಶಾಲೆಯೊಳಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆಟ ಪಾಠಗಳಲ್ಲಿ ಭಾಗವಹಿಸಕ್ಕ ಅವರ ವ್ಯಕ್ತಿತ್ವ ವಿಕಸನವಾಗುವಂಥ ಕಾರ್ಯಗಳಿಗೆ ಚಟುವಟಿಕೆಗಳಿಗೆ ಶಿಕ್ಷಕರು ಪ್ರೋತ್ಸಾಹಿಸಬೇಕು ಬಿ ಓ ಅವರು ಪ್ರೋತ್ಸಾಹಿಸಬೇಕು ಡಿ ಡಿ ಪೈ ಅವರು ಸಪೋರ್ಟ್ ಮಾಡಬೇಕು ಬಿ ತಹಶೀಲ್ದಾರ್ ಅವರು ಇದಕ್ಕೆ ಸಪೋರ್ಟ್ ಮಾಡಬೇಕು ಅದನ್ನು ಬಿಟ್ಕೊಂಡು
ಯಾವುದೋ ಒಂದು ಖಾಸಗಿ ಸಂಸ್ಥೆಗೆ ಅದರ ಪರವಾಗಿ ಲಾಬಿ ಮಾಡಕ್ಕೆ ಕಾರ್ಯಕ್ರಮದಲ್ಲಿ ಅದರ ಪರವಾಗಿ ಪಾಂಪ್ಲೆಟ್ ಹಚ್ಚಕ್ಕೆ ಹಂಚಿದ್ರೂ ಕೂಡ ಸುಮ್ಮನೆ ಇದ್ದಾರಲ್ಲ ಇದು ಖಂಡನೀಯವಾದದ್ದು ಈ ಕೂಡಲೇ ಮಾನ್ಯ ಬಿ ಅವರು ಇದರ ಬಗ್ಗೆ ವರದಿ ತರಿಸಿಕೊಂಡು ಕ್ರಮ ಕೈಗೊಳ್ಳಬೇಕು ಇನ್ನು ಮುಂದೆ ಹೀಗೆ ಆಗಲಂತ ನೋಡಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾನು ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಿಕ್ಕೋಡಿರುವವರಿಗೆ ದೂರು ನೀಡುತ್ತೇನೆ ಖಾಸಗಿ ಅಂಗಡಿಯ ಒಂದು ಪ್ರಚಾರಕ್ಕೆ ಮಕ್ಕಳನ್ನು ಬಳಸಿಕೊಂಡಿದ್ದು ಇಲ್ಲಿ ಮುಖ್ಯವಾದಂತ ವಿಚಾರ ಇನ್ಯಾವುದೋ ಒಂದು ಅವೇರ್ನೆಸ್ ಕಾರ್ಯಕ್ರಮಕ್ಕೋ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ನಡೆದಂತ ಅನೇಕ ಕಾರ್ಯಕ್ರಮಗಳ ವಿಚಾರವಾಗೋ ಮಕ್ಕಳನ್ನು ಬಳಸಿಕೊಂಡಿದ್ರೆ ಓಕೆ ಮಕ್ಕಳಿಗೂ ಒಂದು ಅರಿವಾಗುತ್ತೆ ಇನ್ನೇನೋ ಒಂದು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಹೇಳ್ಬೋದಿತ್ತು ಆದರೆ ಇವರು ಜ್ಯುವೆಲರಿ ಶಾಪ್ನ ಒಂದು ಪ್ರಚಾರಕ್ಕೆ ಬಳಸಿಕೊಂಡಿದ್ದಾರೆ ಅಂದ್ರೆ ನಿಜಕ್ಕೂ ದುರ್ದೈವ ಎಸ್ ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರತಿನಿಧಿ ಉದಯ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಉದಯ ಏನಿದು ಮಕ್ಕಳನ್ನ ಯಾವ ವಿಚಾರಕ್ಕೆ ಬಳಸಿಕೊಂಡ್ರು ಅಂತ ಯಾಕೆಂದ್ರೆ ಗಮನಿಸ್ತಾ ಇದ್ದೀರಾ ನೀವು ಯಾರು ಬಳಸಿಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯಾರು ಅನ್ನುವಂಥದ್ದು ಮುಖ್ಯವಾಗುತ್ತೆ ಇಲ್ಲಿ ಖಂಡಿತ ಏನು ಅಂತಂದ್ರೆ ನಿನ್ನೆ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಏನು ಮಕ್ಕಳನ್ನ ಕರ್ತಂದಿದ್ರು ಅಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸುವಂತ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ಅಂಗಡಿ ಪ್ರಚಾರ ನಡೆಸುವಂತದ್ದು ಇದು ಅಧಿಕಾರಿಗಳ ಗಮನಕ್ಕೆ ಬಂದಿದೆಯಾ ಉದಯ್ ಖಂಡಿತವಾಗಿ ಅಧಿಕಾರಿಗಳ ಅಲ್ಲಿಂದ ಅಧಿಕಾರಿಗಳು ಮತ್ತು ಶಾಸಕರು ಮತ್ತು ಸ್ಥಳೀಯ ತಹಶೀಲ್ದಾರ್ ಕೂಡ ಅಲ್ಲಿಂದನೇ ಹೋಗ್ತಾ ಇದ್ರು ಯಾರು ಕೂಡ ಅಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ ಮಕ್ಕಳ ಹಾಗೇನೆ ಒಂದು ಚಂದು ಕಾಕಾ ಎಂಬ ಜ್ಯುವೆಲರ್ಸ್ ನ ಟ್ಯಾಂಪ್ಲೆಟ್ ಅನ್ನ ಮಕ್ಕಳು ಹಂಚ್ತಾ ಇದ್ರು ಸಹ ಹಾಗೆ ನೋಡಿದ್ರು ಸಹ ನೋಡದೆ ಹಾಗೆ ಹೋಗಿ ಹೋಗ್ತಾ ಇರುವಂತದ್ದು ಓಕೆ ಧನ್ಯವಾದ ಉದಯ್ ಎಸ್ ಗಮನಿಸ್ತಾ ಇದ್ದೀರಾ ನೀವು ಅಲ್ಲಿದ್ರೂ ಕೂಡ ತಹಶೀಲ್ದಾರ್ ಆಗಿರ್ಬೋದು ಶಾಸಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ನೋಡಿದ್ರು ಕೂಡ ಕಂಡು ಕಾಣದಂತೆ ಹೋಗಿರುವಂತದ್ದು ಮಕ್ಕಳೇ ಅದ್ರ ಅಡ್ವರ್ಟೈಸ್ ಮಾಡಕ್ ನಿಂದಿಸಿರೇ ಏನ್ ಮಾಡ್ರಿ